ನಮಸ್ತೆ ಗೆಳೆಯರೇ, ನೋಡಿ ಈ ಮರದ ಪರಿಸ್ಥಿತಿ. ಬನ್ನಿ, ಇದನ್ನು ಹಾಕಿದ ಮತ್ತು ತೆಗೆಸಿದ ಆ ವ್ಯಕ್ತಿಯೊಡನೆ ಮಾತಾಡೋಣ. ಧನ್ಯವಾದ. ನೀವು ಬೆಂಡಿಂಗ್ ಕೆಲಸ ಮಾಡಾರಲ್ಲ ನೀವು? ನೋಡ್ರಿ, ಅವ್ರು ಕಬ್ಬನ ಕಟ್ಟಾರ, ಗೊತ್ತಿಲ್ಲದೆ ಇಷ್ಟು ಮಳೆ ಹೊಡೆದಿದ್ರು. ಇವ್ರು ನೋಡ್ರಿ, ಇಷ್ಟು ಐದು ಮಳೆ ಹೊಡೆದಿದ್ದಾರೆ, ಒಂದೊಂದು ನಿಮಿಷ ಹೊಡೆದಿದ್ದಾರೆ. ಅವರೇ ಬಂದು ನಾವು ತೆಗಿದೀವಿ ತೆಗಿತೀವಿ ಅಂತೇಳಿ, ಬಟ್ ಎಲ್ಲೂ ಮಳೆ ಹೊಡೆಯಲ್ಲ ಅಂತಾನು ಹೇಳಿದಾರೆ ಅವರು. ಬಟ್ ಎಲ್ಲೂ ಹೊಡೆಯಲ್ಲ ಅಂತೆ, ರಾಡ್ ಗಿಡ ಯಾವುದೇ ಬೆಂಡಿಂಗ್ ಕೆಲಸ ಮಾಡಾರೋ ರಾಡ್ಗಳು ಹೊಡೆಯಲ್ಲ ಅಂತೆ, ತೆಗ್ದಿದ್ದಾರೆ. ಹೇಳ್ರಿ, ಏನು ಹೇಳ್ತೀರ? ಯಾಕೆ ಇಲ್ಲ ಸರ್, ನಾವು ಎಲ್ಲೇ ಹೊಡೆಯಲ್ಲ, ಇದೇ ಮೊದಲೇ ಸರಿ ಮರೆ ಹೊಡಿತೀವಿ, ನಾವು ತಪ್ಪಾಗಿಬಿಟ್ಟಿದ್ದೆ, ಕ್ಷಮಿಸಿ ಸರ್, ಇನ್ಮೇಲೆ ಎಲ್ಲಿ ಹೊಡೆಸಲ್ಲ. ಮತ್ತೆ ಕೆಲಸ ಹೆಂಗ್ ಮಾಡ್ತೀರ ಇಪ್ಪಟ್ಟು, ಏನ್ ಮಾಡ್ಕಂತೀರ? ಸ್ಟ್ಯಾಂಡ್ ಹಾಕಂತೀನಿ ಸರ್, ಸ್ಟ್ಯಾಂಡ್ ನೆಲಕ್ಕೆ, ಇದು ಹೋಲ್ ಹೊಡ್ಕಂದು ನೆಲಕ್ಕೆ ಸ್ಟ್ಯಾಂಡ್ ಹಾಕಂತೀವಿ. ಎಲ್ಲರಿಗೂ ಹೇಳ್ಬೇಕು ನೀವು, ಮಳೆನ ಹೊಡೆಯಂಗಿಲ್ಲ ಮರಕ್ಕೆ, ಎಲ್ಲರಿಗೂ ಹೇಳ್ಬೇಕು ಸ್ಟ್ಯಾಂಡ್ ಹಾಕಣಕ. ಸರಿ, ಹೇಳ್ತೀನಿ ಸರ್. ನೋಡಿದ್ರಲ್ಲ ಈ ವಿಡಿಯೋದಲ್ಲಿ, ಆ ಮರಕ್ಕೆ ರಾಡ್ ಬೆಂಡ್ ಮಾಡುವವರು ಹೊಡೆದ ರಾಡುಗಳನ್ನು ತೆಗೆದ ಆ ವ್ಯಕ್ತಿ ತನ್ನ ತಪ್ಪಿನ ಅರಿವಾಗಿ ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳಿದ್ದು. ಆದರೆ ಈ ತಪ್ಪನ್ನ ನಾವೆಲ್ಲ ಮಾಡಿದ್ದೇವೆ. ನಾಗರಿಕತೆಯ ಈ ನಾಡಿನಲ್ಲಿ ನಗರ ನಗರದಲ್ಲೂ ಮನೆ ಕಟ್ಟುವವರು ತಮ್ಮ ರಾಡುಗಳನ್ನು ಬೆಂಡು ಮಾಡಲಿಕ್ಕೆ ವಿಕೃತವಾಗಿ ಆ ಮನೆ ಎದುರಿನಲ್ಲಿರುವಂತಹ ದೊಡ್ಡ ಮರದ ಕಾಂಡಕ್ಕೆ ದೊಡ್ಡ ದೊಡ್ಡ ರಾಡುಗಳನ್ನು ಹೊಡೆದಿರುವುದು ನಾವು ಕಣ್ಣಾರೆ ಕಾಣ್ತೀವಿ. ಅದು ಎಷ್ಟು ಕ್ರೌರ್ಯ! ಅದು ಸುಪ್ರೀಂ ಕೋರ್ಟ್ ಪ್ರಕಾರ ಅದು ಶಿಕ್ಷಾರ್ಹ ಕೂಡ. ಸುಪ್ರೀಂ ಕೋರ್ಟ್ ಹೇಳತ್ತೆ, ಮರಗಳಿಗೆ ಜೀವ ಇರುವುದರಿಂದ ಮರಗಳಿಗೆ ಜೀವಿಸುವ ಹಕ್ಕು ಇದೆ ಅಂತ. ಅದಕ್ಕೆ ಯಾರಾದರೂ ಚ್ಯುತಿ ತಂದರೆ ಅವರು ಶಿಕ್ಷಾರ್ಹರು ಅಂತ ಹೇಳತ್ತೆ. ಹಾಗಾಗಿ ಇನ್ನು ಮುಂದೆ ಈ ನಿಯಮ ಸಾಕಲ್ಲವೇ ನಿಮಗೆ? ಮತ್ತು ನಿಮ್ಮಲ್ಲಿ ಬರುವಂತಹ ಒಳ ಸಂವೇದನೆ, ಆ ನೋವಿನ ಸಂವೇದನೆ ಸಾಕಲ್ಲವೇ? ತುಕ್ಕು ಹಿಡಿಯುವ ಈ ರಾಡುಗಳು ಚುಚ್ಚಿಕೊಂಡ್ರೆ ನಮಗೆ ಹೇಗೆ ಟೆಟ್ನಸ್ ಆಗುತ್ತೋ ಆ ಮರಗಳನ್ನು ಕೊಲ್ಲುತ್ತೆ. ನಿಧಾನಕ್ಕೆ ಮರಗಳು ಮರಣಿಸಿಬಿಡುತ್ತೆ. ನಾವು ಮನೆ ಕಟ್ಟಿದ ತಪ್ಪಿಗೆ ಮನೆಯ ಎದುರಲ್ಲಿರುವ ನಮಗೆ ಫ್ರೀಯಾಗಿ ಒಂದು ದಿವಸಕ್ಕೆ 4 ಕೋಟಿ ರೂಪಾಯಿಯಷ್ಟು ಆಮ್ಲಜನಕವನ್ನು ಕೊಡುವ ಮರಗಳನ್ನು ಶಿಕ್ಷಿಸುವುದು ತಪ್ಪಲ್ಲವೇ? ಯೋಚಿಸಿ ನೋಡಿ ಗೆಳೆಯರೇ. ದಯವಿಟ್ಟು ಇನ್ನು ಮುಂದೆ, ನಿಮಗೆ ಹಿಂದೆ ಆಗಿದ್ದು ಆಗಲಿ, ಆಗಿ ಹೋಯಿತು, ಇನ್ನು ಮುಂದೆ ನಮ್ಮ ಒಂದು ಕರ್ತವ್ಯ ಇದೆ. ನಮ್ಮ ಕಣ್ಣು ಮುಂದೆ ಈ ರೀತಿ ಮರಗಳನ್ನು ಶಿಕ್ಷಿಸುವುದು ಕಂಡರೆ, ಯಾರಾದರೂ ಮರಗಳಿಗೆ ರಾಡ್ ಹಾಕುವುದನ್ನು ಕಂಡರೆ ನಾವು ಖಂಡಿಸೋಣ, ನಿಲ್ಲಿಸೋಣ, ಸುಪ್ರೀಂ ಕೋರ್ಟ್ ಆರ್ಡರ್ ಜ್ಞಾಪಿಸೋಣ, ಅದು ಆಗದ ಹಾಗೆ ಮಾಡೋಣ. ಮತ್ತು ಮರಕ್ಕೆ ರಾಡ್ ಹಾಕುವ, ಬೆಂಡ್ ಮಾಡುವ ಮನುಷ್ಯರು ಈ ವಿಡಿಯೋ ನೋಡಿದ್ರೆ ಇನ್ನು ಮುಂದೆ ಆ ಕೆಲಸಕ್ಕೆ ಕೈ ಹಾಕಬೇಡಿ, ಅದಕ್ಕೇನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ. ಈ ಮಾತುಗಳನ್ನು ನಿಮಗೆ ಹೇಳಲೇಬೇಕಾಗಿ ಬರ್ತಾ ಇದೆ. ಮತ್ತು ಈಗಾಗಲೇ ರಾಡ್ ಹಾಕಿರೋ ಮರಗಳದ್ದು ಏನಾದರೂ ಮಾಡಿ, ನೀವು ಕಾರ್ದು ಬೆಂಡ್ ತೆಗೆಯುವಂತಹ ಎಕ್ವಿಪ್ಮೆಂಟ್ ಬರುತ್ತೆ, ಅದರಲ್ಲಿ ನೀವು ಆ ರಾಡನ್ನು ತೆಗೆಸಿ ಪುಣ್ಯ ಕಟ್ಕೊಳ್ಳಿ. ಧನ್ಯವಾದ. ಅಹೋರಾತ್ರ.